ಎಲ್ಲರಿಗೂ ಕೂಡ ನಮಸ್ಕಾರ. ದೇವರಾಜು ಶಿವಪರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಆ 7ನೇ ತರಗತಿಯ ಕಲಿಕಾಳ 24ರ ವಿಡಿಯೋ ವಿಶ್ಲೇಷಣೆ 3.11 ಛೇದಗಳು ಸಮವಿದ್ದಾಗ ಅಂಶಗಳನ್ನು ಕೂಡಬೇಕು. ಅಂದರೆ ಭಿನ್ನರಾಶಿಗಳಿಗೆ ಸಂಬಂಧಿಸಿದಂತೆ 21, 22 ಮತ್ತು 23ನೇ ಕಲಿಕಾ ಹಳೆಯಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗಿತ್ತು. ಈಗ ಕಲಿಕಾಳ 24ರಲ್ಲಿ ಛೇದಗಳು ಸಮವಿದ್ದಾಗ ಅಂಶಗಳನ್ನು ಕೂಡಬೇಕು. ಇಲ್ಲಿ ಉದಾಹರಣೆ ಲೆಕ್ಕಗಳನ್ನು ಕೊಟ್ಟಿದ್ದಾರೆ ನೋಡಿ. 8ನೇ 4, 8ನೇ 2 ಇದ್ದಂಥ ಒಂದು ಸಂದರ್ಭದಲ್ಲಿ 8ನೇ 4+2 4+2=6 8ನೇ 6 ಛೇದಗಳು ಸಮ ಇದ್ದಂಥ ಒಂದು ಸಂದರ್ಭದಲ್ಲಿ ಬಹಳ ಸರಳವಾಗಿ ನಾವು ಅಂಶಗಳನ್ನು ನೇರವಾಗಿ ಕೂಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ 3+4 12ನೇ 7 ಉತ್ತರ ಬಂದಿದೆ. 12ನೇ 7 ಉತ್ತರ ಬಂದಿದೆ ಅಂದಮೇಲೆ ಇವೆಲ್ಲವೂ ಕೂಡ 12ನೇ 3, 12ನೇ 4 ಅಂದರೆ ಛೇದಗಳಿಗೆ 12ನ್ನು ಬರಿಬೇಕು. ಛೇದವನ್ನು ಖಾಲಿ ಬಿಟ್ಟಿದ್ದಾನೆ. ನೆಕ್ಸ್ಟ್ ಈ ಲೆಕ್ಕದಲ್ಲಿ ನೋಡಿ 5ನೇ 1+5ನೇ 2=5ನೇ 1+2 ಕೊಟ್ಟಾನೆ. ಸೊ 3/5 ಉತ್ತರ 5ನೇ 3 ಬರುತ್ತೆ. ನೆಕ್ಸ್ಟ್ ಈ ಲೆಕ್ಕದಲ್ಲಿ 10ನೇ 6 ಉತ್ತರವನ್ನು ಕೊಟ್ಟಿದ್ದಾನೆ. 10ನೇ 6 ಕೊಟ್ಟಿರೋದ್ರಿಂದ ಛೇದ ನಮಗೆ ಅಂಡರ್ಸ್ಟೂಡ್ ಅದು 10 ಬಂದುಬಿಡುತ್ತೆ. 10+10 ಇಲ್ಲಿ ಯಾವ ಸಂಖ್ಯೆಯನ್ನು ಬೇಕಾದರೂ ಕೂಡ ನಾವು 3+3=6 6/10ನೇ 6 ಅಥವಾ 4+2 ಅಥವಾ 5+1 ಏನಾದರೂ ಕೂಡ ಕೊಟ್ಕೋಬೋದು. ಈ ಲೆಕ್ಕದ ಉತ್ತರ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಇಲ್ಲಿ ಮಿಶ್ರ ಭಿನ್ನರಾಶಿಯನ್ನು ಕೊಟ್ಟಿದ್ದಾನೆ. ಮಿಶ್ರ ಭಿನ್ನರಾಶಿಯನ್ನು ಕೊಟ್ಟಿದ್ದಾರೆ ಈ ಲೆಕ್ಕದಲ್ಲಿ ನೋಡಿ. 2.3+3/2 ಅಂತ ಕೊಟ್ಲಾಗಿದೆ. 3 × 6 ಅಂದರೆ 2×3+1 ಅಂದರೆ ಮಿಶ್ರ ಭಿನ್ನರಾಶಿಗಳನ್ನು ವಿಷಮ ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸ್ಕೊಳ್ತಕ್ಕಂಥದ್ದು 3×6+1=7 ಆಗುತ್ತೆ. 7/3 3ನೇ 7 ಆಗುತ್ತೆ. ಅಲ್ಲಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಇಲ್ಲಿ 3ನೇ 7. ಹಾಗಾಗಿ ಈ 3ನೇ 7+3ನೇ 1 ಈಗ ಇಲ್ಲಿ 7+1/3 ಉತ್ತರ 8/3 3ನೇ 8 ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಲೆಕ್ಕ, ಇಲ್ಲಿ 3 ಭಿನ್ನರಾಶಿಗಳನ್ನು ಕೊಡಲಾಗಿದೆ. 5ನೇ 4+5ನೇ 1+5ನೇ 2 ನಾವೇನು ಮಾಡ್ತೀವಿ, 4+1+2 ಛೇದ ಸಮ ಇರೋದ್ರಿಂದ ಛೇದ 55 ಅಂತ ಬರಿತೀವಿ. 4+1=7 5ನೇ 7 ಉತ್ತರ ಬರುತ್ತೆ. ನೆಕ್ಸ್ಟ್ ಮುಂದಿನ ಭಿನ್ನರಾಶಿಯನ್ನು ನೋಡೋಣ. ನೋಡಿ ಈ ಭಿನ್ನರಾಶಿ, ಈ ಭಿನ್ನರಾಶಿಯನ್ನು ಖಾಲಿ ಕೊಟ್ಟಿದ್ದಾನೆ. ಬಟ್ ಉತ್ತರವನ್ನು 7ನೇ 5 ಅಂತೇಳಿ ಕೊಟ್ಟಿದ್ದಾನೆ. ಅಂದರೆ ಉತ್ತರ 5 ಬರಬೇಕು ಅಂತಂದರೆ ಅಂಶಕ್ಕೆ ಎಷ್ಟು ಬರಬೇಕು, ಇಲ್ಲಿ ಅಂಶಕ್ಕೆ 3 ಬರಬೇಕು, ಛೇದಕ್ಕೆ 7 ಬರುತ್ತೆ. ಯಾಕೆಂದರೆ ಸಮ ಭಿನ್ನರಾಶಿ ಆಗಿರೋದ್ರಿಂದ. ಸೊ 3+2=2 ಏನಾಗುತ್ತೆ, 5. 7ನೇ 5 ಆಗುತ್ತೆ. ನೆಕ್ಸ್ಟ್ ಈ ಒಂದು ಭಿನ್ನರಾಶಿಯಲ್ಲಿ 3.5ನೇ 2+2.5ನೇ 4 ಕೊಟ್ಟಿದ್ದಾರೆ. ಮಿಶ್ರ ಭಿನ್ನರಾಶಿಯನ್ನು ಕೊಟ್ಟಿದ್ದಾರೆ. ಮಿಶ್ರ ಭಿನ್ನರಾಶಿಯನ್ನು ನಾವು ವಿಷಮ ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸ್ಕೋಬೇಕು. 3×5 5×3=15 17/5+5×2 5×2 5×10+4=14/5 ಉತ್ತರ ಬರುತ್ತೆ. ಸೊ 17 ಮತ್ತು 14 ನಾವು ಗುಣಿಸ್ಬೇಕು. 31/5 ಈ ಉತ್ತರದ ಭಿನ್ನರಾಶಿ ಒಂದು ಉತ್ತರ. 5ನೇ 17+5ನೇ 14=5ನೇ 31 ಉತ್ತರ ಬಂದಿದೆ. ನೆಕ್ಸ್ಟ್ ಮುಂದಿನ ಒಂದು ಭಿನ್ನರಾಶಿಯನ್ನು ನೋಡೋಣ. ಈ ಭಿನ್ನರಾಶಿ 5ನೇ 7+-- ಕೊಟ್ಟವನೆ. ಉತ್ತರವನ್ನು 12, ಇಲ್ಲಿ 7+12 ಅಂತ ಕೊಟ್ಟಿದ್ದಾನೆ. ಹಾಗಾಗಿ ಇಲ್ಲಿ 12/5 ಈ ಒಂದು ಜಾಗಕ್ಕೆ 5ನೇ 12ನ್ನು ನಾವು ಬರಿಬೇಕು. ಇಲ್ಲಿಗೂ ಕೂಡ 5ನೇ 12ನ್ನು ಬರಿಬೇಕು. 12+7 19/5
5 ಉತ್ತರ ಬರುತ್ತೆ. ನೆಕ್ಸ್ಟ್ ನೋಡಿ, 3.12 ಮಾದರಿಯಂತೆ ಭಿನ್ನರಾಶಿ ಸಂಖ್ಯೆಗಳಿಗೆ ಅನುಗುಣವಾಗಿ ಚಿತ್ರದಲ್ಲಿ ಗೆರೆ ಎಳೆದು ಒಟ್ಟು ವ್ಯತ್ಯಾಸ ತಿಳಿಸು ಅಂತೇಳಿ. 3 ಒಟ್ಟು 7 ಬಾಕ್ಸ್ ಇದೆ ನೋಡಿ, 1, 2, 3, 4, 5, 6, 7 ಏಳು ಬಾಕ್ಸ್ ಇದೆ. 7 ಬಾಕ್ಸ್ನಲ್ಲಿ 3 ಬಾಕ್ಸಿಗೆ ಬಣ್ಣ ಹಚ್ಚಲಾಗಿದೆ. 1, 2, 3 ಬಾಕ್ಸ್, 3 ಬಾಕ್ಸಲ್ಲಿ ನಮಗೆ 2 ಬಾಕ್ಸಿಗೆ ಗೆರೆ ಎಳೆಯಲಾಗಿದೆ, ವ್ಯತ್ಯಾಸವನ್ನು ಕಂಡುಹಿಡಿತಕ್ಕಂಥದ್ದು. ನೋಡ್ರಿ, ಈಗ ನಾವು ನಿನ್ನೆ ಹಿಂದಿನ ವಿಡಿಯೋದಲ್ಲಿ ನೋಡಿದ ರೀತಿಯಲ್ಲಿ ನಾವು ಇದನ್ನು 7^3 - 2 ಇಜಿ ಕೊಟ್ಟು 3 ಕಳೆದ್ರೆ 1/7 ಏಳರಾಗೆ 1 ಭಾಗ ಉಳ್ಕಂತು ಅಂತೇಳಿ ಇಲ್ಲಿ 7/1 ಅಂತೇಳಿ ಬರಬೇಕು. ಅಂದರೆ 1 ಬಾಕ್ಸ್ ಉಳ್ಕೊಂಡಿದೆ ನೋಡಿ. ಅದೇ ರೀತಿ ಬೇರೆ ಲೆಕ್ಕಗಳನ್ನು ಕೂಡ ನೋಡೋಣ. 10 ಬಾಕ್ಸ್ ಇದ್ದಾವೆ ನೋಡಿ ಇಲ್ಲಿ. ಇದು ಟೋಟಲು ಕೌಂಟ್ ಮಾಡಿದಾಗ 10 ಬಾಕ್ಸ್ಗಳಿದೆ. 10ರಲ್ಲಿ 8 ಬಣ್ಣ ಹಚ್ಚಿದ್ದಾರೆ. 1, 2, 3, 4, 5, 6, 7, 8 ಅದರಲ್ಲಿ ಈಗ 7 ಬಾಕ್ಸ್ಗಳಿಗೆ ನಾವು ಗೆರೆ ಎಳಿಬೇಕು. 7 ಬಾಕ್ಸ್ಗಳಿಗೆ ಗೆರೆ ಎಳಿಬೇಕು. 1, 2 ಮೇಲ್ಗಡೆ 8 ಹಾಕಿದಾರಲ್ಲ ಆ ರೀತಿ 7ಕ್ಕೆ ಗೆರೆ ಉಳಿದ್ರೆ ಹೇಳಿದ್ರೆ ಬಣ್ಣ ಹಚ್ಚಿರೋದಿಂದ ಎಷ್ಟು ಉಳ್ಕಂತು? 1. ಸೇಮ್ ಇಲ್ಲಿ ಉತ್ತರ ಕೂಡ ಒಂದೇ ಬರುತ್ತೆ, 10/1. ನೆಕ್ಸ್ಟ್ ಮುಂದಿನ ಲೆಕ್ಕ, ಇಲ್ಲಿಯೂ ಕೂಡ ಒಟ್ಟು 12 ಬಾಕ್ಸ್ಗಳು. ಇವು ಟೋಟಲ್ ಕೌಂಟ್ ಮಾಡಿದಾಗ 12 ಬಾಕ್ಸ್ ಇದ್ದಾವೆ. ಈ 12 ಬಾಕ್ಸಲ್ಲಿ 10 ಬಾಕ್ಸ್ಗಳಿಗೆ ಬಣ್ಣ ಹಚ್ಚಲಾಗಿದೆ. 1, 2, 3, 4, 5, 6, 7, 8, 9, 10 ಬಾಕ್ಸ್ಗಳಿಗೆ ಬಣ್ಣ ಹಚ್ಚಲಾಗಿದೆ. 10ರಲ್ಲಿ ನಾವು 5 ಬಾಕ್ಸಿಗೆ 8 ಹಾಕಬೇಕು. ಇಲ್ಲಿ ಹಾಕಿದಾರಲ್ಲ ಈ ರೀತಿ ಹಾಕಬೇಕು. ನಾನು ಜಸ್ಟ್ ಗೆರೆ ಹೇಳೋದು ತೋರಿಸ್ತೀನಿ. 5 ಬಾಕ್ಸಿ ಬಣ್ಣ ಗೆರೆ ಹೇಳಿದೆ. ಉಳ್ಕೊಂಡಂಥವು ಎಷ್ಟು ನೋಡಿ? 1, 2, 3, 4, 5 ಇಲ್ಲಿಗೆ 5 ಬರೀಬೇಕು. 5 ಅಂತ ಉತ್ತರವನ್ನು ಬರೀಬೇಕು. ಈ ಲೆಕ್ಕ ನೋಡಿ, ಒಟ್ಟು 5 ಬಾಕ್ಸ್ಗಳು, ಛೇದ ಏನಿದೆ ಅದನ್ನು ಗಮನಿಸ್ಬೇಕು. 1, 2, 3, 4, 5 ಬಾಕ್ಸ್ಗಳಾಯಿತು. 5 ಬಾಕ್ಸಲ್ಲಿ ಅವ್ನು 4 ಬಾಕ್ಸಿಗೆ ಬಣ್ಣ ಹಚ್ಚಿದ್ದಾರೆ. 1, 2, 3, 4 ಬಾಕ್ಸಿಗೆ ಬಣ್ಣ ಹಚ್ಚಿದ್ದಾರೆ. ನಾವು ಎಷ್ಟು ಬಾಕ್ಸಿಗೆ ನೋಡಿ, 2 ಬಾಕ್ಸಿಗೆ 8 ಹಾಕಬೇಕು. 1, 2 ಇನ್ನೆಷ್ಟು ಉಳ್ಕಂತು ನೋಡಿ? 1, 2 ಬಾಕ್ಸ್ ಉಳ್ಕಂತು. ಸೊ ನಾವಿಲ್ಲಿ ಉತ್ತರ 5/2 ಅಂತೇಳಿ ಉತ್ತರ ಬರೀಬೇಕು. ನೋಡಿ ಈ ಲೆಕ್ಕದಲ್ಲೂ ಕೂಡ 9 ಬಾಕ್ಸ್ಗಳಿದೆ. ಇವು ಟೋಟಲ್ 9 ಬಾಕ್ಸ್ಗಳಿದೆ. 9 ಬಾಕ್ಸ್ನಲ್ಲಿ 7 ಬಾಕ್ಸಿಗೆ ಬಣ್ಣ ಹಚ್ಚಿದ್ದಾರೆ. 1, 2, 3, 4, 5, 6, 7 ಏಳು ಬಾಕ್ಸಿಗೆ ಬಣ್ಣ ಹಚ್ಚಲಾಗಿದೆ. ಆ 7 ಬಾಕ್ಸಲ್ಲಿ ನಾವು 3 ಬಾಕ್ಸಿಗೆ 8 ಹಾಕಬೇಕು. 1, 2, 3 ಹಾಕಿದರೆ ಎಷ್ಟು ಉಳ್ಕೊಂಡು ಬಣ್ಣ ಹಚ್ಚಿದೆವು? 1, 2, 3, 4 ಉಳ್ಕೊಂಡು. ಸೊ 4/9 ಉತ್ತರ. ಓಕೆ, ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ನೋಡಿ, 3.13 ಇನ್ನೂ ಹಲವು ಭಿನ್ನರಾಶಿಗಳ ವ್ಯವಕಲನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗಮನಿಸೋಣ ಅಂತ ಇದೆ. ಇಲ್ಲಿ 5/5 - 2 ಉತ್ತರ 5/2 ಕಳೆದ್ರೆ 3/3 ಉತ್ತರ ಬಂತು. ಅದೇ ರೀತಿ 8/6 ಕೊಟ್ಟದೇ ಮೈನಸ್ ಉತ್ತರವನ್ನು 8/2 ಕೊಟ್ಟಿದ್ದಾರೆ. ಅಂದರೆ 6ರಲ್ಲಿ ಯಾವ ಸಂಖ್ಯೆಯನ್ನು ಕಳೆದ್ರೆ 2 ಬರುತ್ತೆ, 6ರಲ್ಲಿ 4ಕ್ಕನ್ನು ಕಳೆದ್ರೆ 2 ಬರುತ್ತೆ. ಸೊ ಹಾಗಾಗಿ ಛೇದ ಕೂಡ 8 ಆಗುತ್ತೆ, ಯಾಕೆಂದರೆ ಸಮ ಛೇದ ಉಳ್ಳಂತಹ ಭಿನ್ನರಾಶಿಗಳ ಸಂಕಲನ ಮತ್ತು ಯಾಕನ್ನು 6/4 ಕಳೆದ್ರೆ 2 ಬರುತ್ತೆ. ಹಾಗಾಗಿ ಇಲ್ಲಿಗೆ 8/4 ಭಿನ್ನರಾಶಿನ ನಾವು ಬರೀಬೇಕು. ನೆಕ್ಸ್ಟ್ 12/7 - 12/3 ಛೇದ ನಮಗೆ ಗೊತ್ತಿದೆ, 12 ಅಂತ ಬರೀತಿ. 7/3 ಕಳೆದ್ರೆ 4, 12/4 ಇದು ಉತ್ತರ. ಮುಂದಿನ ಭಿನ್ನರ ಲೆಕ್ಕ. ಸ್ನೇಹಿತರೆ, ಇದಿಷ್ಟು ಕಲಿಕಾಳ 24ಕ್ಕೆ ಸಂಬಂಧಿಸಿದಂಥ ಮಾಹಿತಿ. ಇಲ್ಲಿ ಛೇದಗಳು ಸಮ ಇರತಕ್ಕಂಥ ಸಂಕಲನ ಮತ್ತು ವ್ಯವಕಲನವನ್ನು ಮಾಡಿದ್ದೀವಿ. ಮುಂದಿನ ಒಂದು ಕಲಿಕಾಳೆ 25ರಲ್ಲಿ ಅಸಮಛೇದ ಉಳ್ಳಂಥ ಭಿನ್ನರಾಶಿಗಳ ಸಂಕಲನ ಮತ್ತು ವ್ಯವಕಲನ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನು ನೋಡೋಣ. ನೀವು ಇದುವರೆಗೂ ಕೂಡ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳು.